ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ನಿಮಗೆ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಅಂದ ತಕ್ಷಣ ಕಹಿ ಇರುತ್ತೆ ಅಂದ್ಬಿಟ್ಟು ಬೆಲ್ಲ ಅಥವಾ ಸಕ್ಕರೆನ ಹಾಕಬೇಡಿ. ಈ ಸತಿ ನಿಮಗೆ ಒಂಚೂರು ಕಹಿ ಇಲ್ಲದೆ ಇರೋ ಹಾಗೆ ಮೆಂತ್ಯ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಆ ಎಲೆಗಳನ್ನೆಲ್ಲ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಳ್ಳಿ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಾಗ ಒಂದೇ ರೀತಿಯಲ್ಲಿದ್ದರೆ ಪಲ್ಯ ಕೂಡ ಟೇಸ್ಟಿಯಾಗಿ ಹಾಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಹೆಸರುಬೇಳೆನ ಒಂದು ಅರ್ಧ ಗಂಟೆ ಮುಂಚೆನೆ ನೆನೆಸಿಟ್ಕೊಳ್ಳಿ. ಇವಾಗ ಪೌಡ್ರ್ ಮಾಡೋದಕ್ಕೆ ಕಡಲೆಕಾಯಿ ಬೀಜನ ಹಾಗೆ ಎಳ್ಳು ಹಾಗೆ ಒಂದು ಸ್ವಲ್ಪ ಜೀರಿಗೆ ಇದಿಷ್ಟು ಒಂದು ಸ್ವಲ್ಪ ಹುರಿದ್ಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ತರ್ತರಿಯಾಗಿರಬೇಕು ನೀವು ಗ್ರೈಂಡ್ ಮಾಡಿರೋವಂಥದ್ದು. ತುಂಬ ಪೌಡ್ರ್ ಮಾಡೋದು ಬೇಕಾಗಿಲ್ಲ, ಒಂದು ಸ್ವಲ್ಪ ತರ್ತರಿಯಾಗಿದ್ದರೂ ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣಲೆನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಇದು ಚಟ್ಪಟ ಅಂದ ತಕ್ಷಣ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಸೇರಿಸಿ, ಹಾಗೆ ಹಸಿಮೆಣಸಿನ್ಕಾಯಿ ಇದಕ್ಕೆ ಎಷ್ಟು ನಿಮಗೆ ಮನೆಯಲ್ಲಿ ಖಾರ ಬೇಕು ಅನ್ಸುತ್ತೋ ಅಷ್ಟನ್ನ ಹಾಕ್ಬೋದು. ಹಾಗೆ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಈರುಳ್ಳಿನ ಹೆಚ್ಚಿ ಹಾಕಿ, ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡಿ. ಅರಿಶಿನದ ವಾಸನೆ ಎಲ್ಲ ಹೋಗಬೇಕಲ್ಲ. ಇವಾಗ ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸಿ, ಸೇರಿಸಿದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಇದನ್ನು ಒಂದು ಎರಡು ಮೂರು ನಿಮಿಷ ನೀವು ಇದಕ್ಕೆ ಮುಚ್ಚಳನ ಮುಚ್ಚಿಟ್ಬಿಡಿ. ಹೆಸರುಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ನೋಡಿ, ಈ ಥರ ಬೆಂದಿರುತ್ತೆ. ಬೆಂದಿರುವಂಥ ಈ ಹೆಸರುಬೇಳೆ ಜೊತೆಗೆ ಇವಾಗ ಮೆಂತ್ಯ ಸೊಪ್ಪನ್ನ ಸೇರಿಸಿ ಹಾಗೆ ಇದಕ್ಕೆ ಮುಚ್ಚಳನ ಮುಚ್ಚಿಟ್ಬಿಡಿ. ಹಾಗೆ ಇದರಲ್ಲಿ ಇರುವಂಥ ನೀರಿನಂಶ ಎಲ್ಲ ಇಳಿದು ಚೆನ್ನಾಗಿ ಮೆಂತ್ಯ ಸೊಪ್ಪು ಅರ್ಧ ಬೆಂದೋಗಿರುತ್ತೆ ಇದರಲ್ಲೇ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಎರಡು ನಿಮಿಷ ಹಾಗೆ ಮುಚ್ಚಿಟ್ಬಿಡಿ. ಮೆಂತ್ಯ ಸೊಪ್ಪಿನಲ್ಲಿರುವಂಥ ನೀರಿನಂಶ ಕೂಡ ಸೇರಿ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕೈ ಬೀಜ, ಎಳ್ಳು ಇದೆಲ್ಲ ಸೇರಿಸಿದಾಗ ಕಹಿ ಅಂಶ ಕಡಿಮೆ ಆಗುತ್ತೆ. ಹಾಗೆ ಇದಕ್ಕೆ ಮೇಯ್ನಾಗಿ ಕಹಿ ಅಂಶ ಕಡಿಮೆ ಆಗೋದಕ್ಕೆ ಒಂದು 4 ಸ್ಪೂನಷ್ಟು ಹಾಲನ್ನು ಹಾಕಿ. ಹಾಕಿದ್ಮೇಲೆ ನೋಡಿ, ಇವಾಗ ಕಹಿ ಅಂಶ ಎಲ್ಲ ಎಳ್ಕೊಂಡ್ಬಿಟ್ಟಿರುತ್ತೆ, ಒಂಚೂರು ಕಹಿ ಬರಲ್ಲ ನಿಮಗೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಣಕೊಬ್ಬರಿ ತುರಿದಿರೋವಂಥದ್ದು ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿಬಿಟ್ಟು ಒಂದು 2 ನಿಮಿಷ ಮುಚ್ಚಳಾಯಿ ಮುಚ್ಚಿಟ್ಬಿಟ್ಟು ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೂಪರಾಗಿರುವಂಥ, ಟೇಸ್ಟಿಯಾಗಿರುವಂಥ, ಒಂಚೂರು ಕಹಿ ಇಲ್ಲದೆ ಇರುವಂಥ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಮನೇಲಿ ಮಾಡಿ ಚಪಾತಿ ಜೊತೆಗೆ ಎಲ್ರಿಗೂ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿ, ಹೆಲ್ತಿಯಾಗಿ, ಹಾಗೆ ಒಂಚೂರು ಕೂಡ ಕಹಿ ಇರೋದಿಲ್ಲ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.